ನಿನ್ನೆ ರಿಲೀಸ್ ಆದಂತ ಕಾಂಗ್ರೆಸ್ನ ಪಟ್ಟಿಯಲ್ಲಿ ಬಹಳ ಪ್ರಮುಖವಾದಂತ ಒಂದು ಕ್ಷೇತ್ರ ಮಂಗಳೂರು ಉತ್ತರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂತ ಒಂದು ಡ್ರಾಮಾಗೆ ತೆರೆ ಬಿದ್ದಿದೆ. ಟಿಕೆಟ್ ಕೈ ತಪ್ಪಿ ಹೋಗಿದೆ, ಹಾಗಾಗಿ ಬಂಡಾಯ ಕೂಡ ಅಲ್ಲಿ ಎದ್ದೇಳ್ತಾ ಇದೆ. ಟಿಕೆಟ್ ಕೈ ತಪ್ಪಿ ಹೋಗಿರೋದಕ್ಕೆ ಮಾಜಿ ಶಾಸಕ ಮೈದಿನ್ ಬಾಬಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ಉತ್ತರದಿಂದ ಇನಾಯತ್ ಅಲಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಿಕೆಟ್ ಅನ್ನು ಮಾರಾಟ ಮಾಡುತ್ತಿದ್ದಾರೆ. ನನಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಡಿಕೆಶಿ ಅವರೇ ಕಾರಣ ಅಂತ ಬಹಿರಂಗವಾಗಿ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ ಮೈದಿನ್ ಬಾಬಾ. ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಹೇಳ್ತಾ ಇದ್ದಾರೆ. ಮಂಗಳೂರಿನ ಉತ್ತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಡಿಕೆಶಿ ವಿರುದ್ಧ ತೊಡೆ ತಟ್ಟಿದ್ದಾರೆ ಮಂಗಳೂರಿನಲ್ಲಿ ಮೈದಿನ್ ಬಾಬಾ. ಇನಾಯತ್ ಅಲಿಗೆ ಟಿಕೆಟ್ ಕೊಟ್ಟಿರೋದು ಮೈದಿನ್ ಬಾಬಾ ಅವರ ಈ ಆಕ್ರೋಶಕ್ಕೆ ಮತ್ತು ಬಂಡಾಯಕ್ಕೆ ಕಾರಣ ಆಗಿದೆ. ಬಹಳ ಪ್ರಮುಖವಾಗಿ ಇಲ್ಲೊಂದು ಆರೋಪ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಟಿಕೆಟ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ, ಟಿಕೆಟ್ ಮಾರಾಟ ಆಗ್ತಾ ಇದೆ ಅನ್ನುವಂಥ ಆರೋಪ ಮಂಗಳೂರಿನಿಂದಲೂ ಕೇಳಿಬಂದಿದೆ. ಕರ್ನಾಟಕದ ಮತ್ತು ಕೆಲವು ಕ್ಷೇತ್ರಗಳಿಂದಲೂ ಕೂಡ ಆಕಾಂಕ್ಷಿತರು ಟಿಕೆಟ್ ಮಿಸ್ ಆಗಿರೋದಕ್ಕೆ ಈ ಆರೋಪ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ನೇರವಾಗಿ ಮೈದಿನ್ ಬಾಬಾ ತೊಡೆ ತಟ್ಟಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಇವತ್ತು ನನ್ನ ಟಿಕೆಟ್ ಅನ್ನು ಅವರ ಮೂಲಕ ಕಟ್ ಮಾಡಿದ್ದಾರೆ. ಎರಡು ಬಾರಿ ನನಗೆ, ಒಮ್ಮೆ ಮೋಹನ್ ಪ್ರಕಾಶ್ ಅವರು ಎರಡನೇ ಲಿಸ್ಟಲ್ಲಿ ನನ್ನ ಹೆಸರು ಫೈನಲ್ ಆಗಿ ಬಂದಿತ್ತು, ಅದನ್ನು ಹೋಲ್ಡ್ ಮಾಡಿಸಿದರು. ಎರಡನೇ ಬಾರಿಗೆ ರಾಹುಲ್ ಗಾಂಧಿ ಮುಂಚಿನ ದಿವಸ ಕೋಲಾರಕ್ಕೆ ಬರುವಂಥ ಮುಂಚಿನ ದಿವಸ ಮಾನ್ಯ ಖರ್ಗೆರವರು ನನ್ನ ಲಿಸ್ಟಲ್ಲಿ ಫೈನಲೈಸ್ ಮಾಡಿದರು, ಅದನ್ನು ಕಟ್ ಮಾಡಿದರು. ಇದೆಲ್ಲ ದುಡ್ಡಿಗಾಗಿ, ಬರೇ ದುಡ್ಡಿನ ವ್ಯವಸ್ಥೆಗಾಗಿ. ಒಂದು ಕ್ಷೇತ್ರದಲ್ಲಿ ತಮ್ಗೆ ಗೊತ್ತಿದೆ, 20 ವರ್ಷದಲ್ಲಿ ಆ ಯುವಕ ಎಲ್ಲಾದರೂ DCC ಆಫೀಸಲ್ಲಿ ಅಥವಾ ಅದು ಯಾವುದಾದ್ರೂ ಒಂದು ಬ್ಲಾಕ್ ಆಫೀಸ್ನಲ್ಲಿ ಇದನ್ನ ನಮ್ಮ ಕ್ಷೇತ್ರದಲ್ಲಿದ್ದನ್ನ ಇದರಲ್ಲಿ 11 ಅಭ್ಯರ್ಥಿಗಳು ಅವ್ರಿಗೆ ಕೊಡಬೇಕಿತ್ತು ನ್ಯಾಯಯುತವಾಗಿ. ಇವತ್ತು ಸರ್ವೆಯಲ್ಲಿ ಬರ್ತಾ ಇದೆ ಸ್ವಾಮಿ, 78% ಮೊಯ್ದಿನ್ ಬಾಬಾ ಆಗಬೇಕು ಅಂತ ಹೇಳುವಂತಹದ್ದು ರಾಹುಲ್ ಗಾಂಧಿ ಅವರ 3 ಸರ್ವೆಗಳಲ್ಲಿ ಬಂದಿದೆ, ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. 7% ಬಂದವನಿಗೆ ಇವತ್ತು ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವಂಥ ವ್ಯವಸ್ಥೆಯನ್ನು ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ಒಂದು ಯಜಮಾನರು ಅಪ್ಪಣ ಸ್ಥಾನದಲ್ಲಿರುವಂಥವ್ರು ಮಾಡುದು ಯಾತಕ್ಕೆ ಅಂತ ಹೇಳುವಂತ ಅದನ್ನ ನಾನು ಕೇಳ್ತಾ ಇದ್ದೇನೆ. ಯಾಕೆ ಹಣ ಕೊಟ್ಟಿದ್ದಾರೆ ಅಂತ? ದುಡ್ಡಿಗಾಗಿ ಇದನ್ನು ಮಾರಿದ್ದು, ಮಾರಾಟ ಮಾಡಿದ್ದು ಯಾಕೆ ಅಂತೇಳಿ ತಾವು ಅರ್ಥ ಮಾಡ್ಕೊಳ್ಳಿ. ದುಡ್ಡಿಗಾಗಿ ಮಾನ್ಯ ಅಧ್ಯಕ್ಷರು ಈ ಕ್ಷೇತ್ರವನ್ನು ಸೋಲಿಗೆ ಮಾರಾಟ ಮಾಡಿದ್ದಾರೆ, ಸೋಲುವರಿ ಕೊಟ್ಟು ಮಾರಾಟ ಮಾಡಿದ್ದಾರೆ.